न्यू पीपल जॉय आर्बिटर हिन्नेलेयल्लि करावळियल्लि कडल अब्बर जोरागिदे। मंगळूरिन किनारिगे बंद अप्पळिसुत्ता इदे भारी गात्रद अलेगळु। उल्लाल उच्चिल सोमेश्वर भागदल्लि अलेगळ अब्बर जोरागिदे। बट्टंपाडि प्रदेशदल्लि कडल कोरित तीव्रगोंडिदे। सहजवागि आ भागद जनरल्लि आतंक हेच्चागता इदे, याकंद्रे क्षण क्षणवु भूमियन्न नुंगता साग्ता इदे। समुद्र कडल ओडलु सेर्ता इवे। समुद्र तीरद मनेगळु मरगळु बट्टंपाडि तीरद जनरल्लि आतंक हेच्चागता इदे। रक्कस अलेगळ होडितक्के मनेगळे समुद्र पालागुवंत भीति जनरन्न काड्ता इदे। सद्य ई तीरद जन जीव भयदल्लि बदुकुत्तिद्दारे। इन कड़ल कुरित जगह परिस्थिति यीतिया जन आतंकदल हेगे दिन कड़ी बे नम प्रतिनिधि किरण ग्राउंड रिपोर्ट नोड़ बनी। मंगलूर होरवल बट्टपाड़ी प्रदेश कड़ल कोरेत भीति आवरता है। जन भयद बदकता है। इले समुद्र दिन दिन के भूमिया नुंगता है। मन धराशायदे हलवरू तेंगिन मरगळु कूड़ा समुद्र पालागिरुवंतद्दु। इदु राजीवी अन्नोरिगे सेरिदंत मने ईगागले ओंदु भाग समुद्र ईगागले समुद्र अलेगळु होडतक्के सिलुकि भागश नाशवागिदे। इन्नु केलवे दिनगळ ई मने कूड़ा समुद्र पालागोदरल्लि एरडु मातिल्ल। ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿಂದ ರಾಜೀವಿಯವರ ಕುಟುಂಬವನ್ನು ಬೇರೆಡೆಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ। ಆದರೆ ಈ ಮನೆಯ ಪಕ್ಕದಲ್ಲಿ ಇರುವಂತ ಮತ್ತಷ್ಟು ಕುಟುಂಬಗಳಿದ್ದಾವೆ, ಮನೆಗಳಿದ್ದಾವೆ, ಅವರು ಕೂಡ ಭಯದಲ್ಲೇ ಬದುಕ್ತಾ ಇದ್ದಾರೆ। ಅವರನ್ನೇ ಮಾತಾಡಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ। ಇಲ್ಲಿ ಕೆಲವರು ಇಲ್ಲಿ ಸ್ಥಳೀಯ ಜನರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ। ಮೇಡಂ, ಯಾವ ರೀತಿ ಭಯ ಆಗ್ತಾ ಇದೆ? ನಮಗೆ ತುಂಬಾ ಭಯ ಆಗ್ತದೆ। ನಾವು ಸಮುದ್ರ ನಾವು ತುಂಬಾ ಹಾರಿ ಬರ್ತಾ ಇದೆ। ನಾವು ಸಣ್ಣ ಸಣ್ಣ ಮಕ್ಕಳಿದೆ, ನಮಗೆ ಇದು ಹೋಗಲಿಕ್ಕೆ ಬರಲಿಕ್ಕೆ ತುಂಬಾ ಭಯ ಆಗ್ತದೆ। ನಮಗೆ ರಾತ್ರಿ ಡಿ ನಿದ್ರೆ ಇಲ್ಲ, ನಮಗೆ ರಾತ್ರಿ ಮನೆ ಬೀಳ್ತದ ಅಂತ ಹೇಳಿ ಹೆದರಿಕೆ ಆಗ್ತದೆ। ನಮಗೆ ನೀವೊಂದು ನಮಗೆ ಅದಕ್ಕೆ ಒಂದು ಇದು ಮಾಡಿ ಕೊಡಬೇಕು ಸರ್ಕಾರಿ, ನಮಗೆ ಒಂದು ಇದು ಮಾಡಿ ಕೊಡಬೇಕು। ಬಡವರಿಗೆ ಬೇರೆ ದಾರಿ ಇಲ್ಲ, ನಮಗೆ ಹೋಗಲಿಕ್ಕೆ ನಮಗೆ ಬೇರೆ ಮನೆ ಇಲ್ಲ ಹೋಗಲಿಕ್ಕೆ। ನಾವೆಂತ ಮಾಡಬೇಕು? ನಾವು ಬಡವರು, ನಮಗೆ ಅಂತ ಅವಸ್ಥೆ ವ್ಯವಸ್ಥೆ ಇಲ್ಲ ನಮಗೆ ಹೋಗಲಿಕ್ಕೆ। ನೀವೊಂದು ಇದು ಮಾಡಬೇಕು ನಮಗೆ ಬೇಕಾಗಿ। ನೀವು ಇಲ್ಲಿ ಮಕ್ಕಳನ್ನು ಹಿಡ್ಕೊಂಡು ನೀವು ಇರ್ತೀರಿ, ಜೀವನ ಮಾಡ್ತೀರಿ, ಆದರೆ ಪ್ರತಿದಿನ ಭೂಮಿಯಂತೂ ಸಮುದ್ರ ನುಂಗ್ತಾ ಇದೆ। ಸಮುದ್ರ ನುಂಗ್ತಾ ಇದೆ, ನಮಗೆ ಹೆದರಿಕೆ ಆಗ್ತದೆ। ಮಕ್ಕಳನ್ನು ಹಿಡ್ಕೊಂಡು ಮಲಗಲಿಕ್ಕೆ ಎಲ್ಲ ರಾತ್ರಿ ಎಲ್ಲ ನಮಗೆ ಹೆದರಿಕೆ ಆಗ್ತದೆ। ಯಾವಾಗ ಹಾರಿ ಬರ್ತದೆ ಸಮುದ್ರ ಅಂತ ನಮಗೆ ಹೇಳಲಿಕ್ಕಾಗಲ್ಲ, ತುಂಬ ಭಯ ಆಗ್ತದೆ ನಮಗೆ। ನಮಗೆ ಏನಾದರೂ ಒಂದು ಪರಿಹಾರ ನೀವು ಮಾಡಿಕೊಡಬೇಕು, ನಮಗೆ ಇಲ್ಲಿ ಏನಾದರೂ ಮಾಡಿಕೊಡಬೇಕು, ನಮಗೆ ಬೇರೆ ಕಡೆ ಹೋಗಲಿಕ್ಕೆ ದಾರಿ ಇಲ್ಲ, ನಮಗೆ ಏನಾದರೂ ಒಂದು ಇದು ಮಾಡಬೇಕು ನೀವು ಸರ್ಕಾರ। ಇಲ್ಲಿ ಈ ರಾಜೀವಿಯವರ ಮನೆಯ ಪಕ್ಕದಲ್ಲೇ ಇರುವಂತಹ ಮನೆ, ಅವರು ಯಾವ ರೀತಿ ಭಯದಲ್ಲಿದ್ದಾರೆ ಅನ್ನೋದನ್ನು ಮಾತಾಡಿಸ್ತೀನಿ ಸರ್। ಈಗ ರಾಜೀವಿಯವರ ಮನೆ ಈಗ ಅರ್ಧ ಹೋಗಿದೆ, ಅದರ ಪಕ್ಕದಲ್ಲೇ ಇರೋದು ನಿಮ್ಮ ಮನೆ। ಈ ಮನೆ ಏನಾದರೂ ಬಿತ್ತು ಅಂತ ಹೇಳಿದರೆ ನಿಮ್ಮ ಮನೆಗೆ ಡೈರೆಕ್ಟಾಗಿ ಸಮುದ್ರದ ಅಲೆಗಳು ಹೊಡಿತವೆ। ಈಗ ರಾಜೀವರ ಮನೆ ಅರ್ಧ ಹೋಗಿದೆ,
ಏನು ಅರ್ಧ ಬಾಕಿ ಇದೆ. ಆ ಮನೆ ಹೋದ ಮೇಲೆ ನಮ್ಮ ಮನೆಯೇ ಹೋಗೋದು. ಅದಕ್ಕೆ ನಿನ್ನೆ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ದಾರೆ, ನಮ್ಮ ಎಂ ಎಲ್ ಎ ಇಟುಕಾದ್ರ ಅವರು ಬಂದಿದ್ದಾರೆ, ಎಲ್ಲ ಬಂದು ನೋಡಿ ಅದು ಇಮಿಡಿಯೆಂಟ್ ಎಮರ್ಜೆನ್ಸಿ ಕೆಲಸ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟರ ತನಕ ಕೆಲಸ ಆಗಲಿಲ್ಲ, ಒಂದು ಲೋಡು ಕಲ್ಲು ಸಹ ಬರಲಿಲ್ಲ, ಒಂದು ಜೆ ಸಿ ಪಿ ಉಂಟು ಅವರು ಕೆಲಸ ಮಾಡುವುದಿಲ್ಲ, ಅವರು ಕೆಳಗೆ ನೀರಿನ ಹತ್ತಿರ ಬರುವುದೇ ಇಲ್ಲ. ಈಗ ಹಾಗೇನೆ ಉಂಟು, ಈಗ ಅಲೆ ಹೊಡಿತಾ ಉಂಟು ಈಗ ಜೋರಾಗಿ. ಏನು ನಮಗೆ ರಾತ್ರಿ ಯಾವಾಗ ನಮ್ಮ ಮನೆ ಬೀಳ್ತದಂತ ಹೇಳಲಿಕ್ಕಾಗಲ್ಲ, ಆ ಥರ ಉಂಟು. ಕೆಲಸ ಮಾಡಲೇ ಇಲ್ಲ, ಇವರು ಡಿ ಸಿಗೆ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ, ಇಷ್ಟರ ತನಕ ಕೆಲಸ ಆಗಲಿಲ್ಲ, ಕೆಲಸ ನಡೆಯೋದೇ ಇಲ್ಲ, ಕಲ್ಲು ಒಂದು ಲೋಡು ಕಲ್ಲು ಸರಿ ಬರುವುದಿಲ್ಲ. ಹಾಗೇನೆ ಉಂಟು, ನಮಗೆ ರಾತ್ರಿ ಇಲ್ಲಿ ಮಲಗಲಿಕ್ಕೆ ಹೆದರಿಕೆ ಆಗ್ತದೆ, ಆ ಥರ ಉಂಟು ಅಲೆಗಳ ಹೊಡೆತ. ಏನು ಮಾಡೋದಂತ ಗೊತ್ತಾಗೋದಿಲ್ಲ, ಯಾವಾಗ ಕಲ್ಲು ಹಾಕ್ತಾರಂತ ಗೊತ್ತಾಗಲಿಲ್ಲ. ಈಗ ಬರಲೇ ಇಲ್ಲ, ಇವತ್ತು ಕಲ್ಲೇ ಬರಲಿಲ್ಲ, ಕೆಲಸದವರೇ ಬರಲಿಲ್ಲ, ಆ ಥರ ಹಾಗೇನೆ ಉಂಟು ಅಲೆ. ಈಗ ನಿನ್ನೆಯಿಂದ ಇವತ್ತು ಸಹ ಜೋರಾಗಿ ಉಂಟು, ಅಲೆ ಹೊಡಿತಾ ಉಂಟು. ನಮಗೆ ಹೆದರಿಕೆ ಆಗ್ತದೆ, ಭಯ ಆಗ್ತದೆ. ದಾರಿ ಇಲ್ಲ, ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ದಾರಿ ಇಲ್ಲ. ಎಲ್ಲಿ ಯಾರ್ಯಾರ ಹಿತ್ತಲಿನಲ್ಲೆಲ್ಲ ಹೋಗಿ ಸುತ್ತು ಸುತ್ತು ಆಗಿ ಹೋಗುವುದು, ದಾರಿಯೇ ಇಲ್ಲ. ಆ ಥರ ಆಗಿದೆ. ಇದಕ್ಕೆ ಏನಾದರೂ ಒಂದು ಅರ್ಜೆಂಟಾಗಿ ಒಂದು ಪರಿಹಾರ ಮಾಡಲೇಬೇಕು. ಈ ಭಾಗದಲ್ಲಿ ಈಗಾಗಲೇ ಜೆ ಸಿ ಬಿ ಇದ್ದ ಕಲ್ಲು ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದರು, ಕ್ರಮ ತಗೊಂಡಿದ್ರು, ಆದರೆ ಆರೋಪ ಏನಂತ ಹೇಳಿದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದೇ ಸರ್, ನಿನ್ನೆ ನಮ್ಮ ಡಿ ಸಿ ಅವರು ಬಂದಿದ್ದರು, ಮತ್ತು ದಿನೇಶ್ ಗುಂಡೂರಾವ್ ಮತ್ತು ನಮ್ಮ ಸಚಿವರಾದ ಸ್ಪೀಕರಾದ ಯು ಟಿ ಖಾದರ್ಸ್ ಅವರು ಬಂದಿದ್ದರು. ಅವರು ನಿನ್ನೆ ನಮ್ಮ ಡಿ ಸಿ ಅವರ ಹತ್ರ ಹೇಳಿದರು ಆದಷ್ಟು ಬೇಗ ಕೆಲಸ ಮಾಡಿ ಅಂತ. ಆದರೆ ಇವತ್ತು ಯಾರಿಲ್ಲ ಇಲ್ಲಿ, ನಾವು ಡೇ ನೈಟಾಗಿ ನಾವು ಇಲ್ಲಿ ಇದ್ದೇವೆ, ನಾವೊಂದು 10 ಜನ ಇಲ್ಲಿ ಇದ್ದೇವೆ ಡೇ ನೈಟಾಗಿ. ಇಲ್ಲಿ ಏನಾಗ್ಬೋದು ಅಂತ, ಮುಂದಿನ ಏನಾಗ್ಬೋದು ಅಂತ ನಮಗೇ ಭಯ ಪಡ್ತಿದೆ. ಆದರೆ ನಾವು ರಾತ್ರಿ ಇಡೀ ಇಲ್ಲೇ ಇದ್ದೇವೆ. ಮತ್ತು ನಾನು ಸರ್ಕಾರದಿಂದ ಇಷ್ಟೇ ಹೇಳುದು ಅಂತ ಹೇಳಿದರೆ, ಇಲ್ಲಿ ಇರುವುದೆಲ್ಲ ಪಾಪದ ಮನೆ, ಚಿಕ್ಕ ಚಿಕ್ಕ ಮನೆ ಇರುವುದು. ಈಗ ಒಂದು ಮನೆ ಅರ್ಧ ಹೋಗಿದೆ, ಇನ್ನೊಂದು ಮನೆ ಅದು ಸಹ ಹೋಗ್ತದೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮಿಂದ ಒಂದು ರಿಕ್ವೆಸ್ಟ್, ಈ ಮನೆಯವರಿಗೆ ಏನಾದರೂ ಪರಿಹಾರ ಮಾಡಿಕೊಡಿ ಅಂತ ನಮ್ಮೊಂದು ರಿಕ್ವೆಸ್ಟ್ ದೊಡ್ಡದು. ಈಗ ಕಲ್ಲು ಹಾಕ್ತಾ ಇದ್ದಾರೆ, ಅದು ಖಾಲಿ ಎರಡು ಲೋಡ್ ಬಂದಿರೋದು ಇಲ್ಲಿ ತನಕ, ಅಲ್ಲ ಇಲ್ಲಿ ತನಕ ಬಂದು ಇವತ್ತು ಬೆಳಿಗ್ಗೆಯಿಂದ ಬಂದಿರುವಂಥದ್ದು. ಆದರೆ ಸರಿಯಾಗಿ ಕೆಲಸ ಮಾಡದೆ ಈಗ ಇದು ಮಾಡದೇ ಇದ್ದರೆ ಅದು ಇನ್ನೊಂದು ಕಡಲು ಜಾಸ್ತಿ ಆದಾಗ, ಅಬ್ಬರ ಜಾಸ್ತಿ ಇದ್ದಾಗ ಜೆ ಸಿ ಬಿನೂ ಹಿಡಿಲಿಕ್ಕೆ ಆಗೋದಿಲ್ಲ. ಆದರೆ ಬೆಳಿಗ್ಗೆ ಕೆಲಸ ಮಾಡ್ಬೋದು, ಯಾಕಂದರೆ ತುಂಬ ಶಾಂತವಾಗಿರುತ್ತೆ ಸಮುದ್ರ. ನಾನು ಬೆಳಿಗ್ಗೆ 7 ಗಂಟೆ ಬಂದಿದ್ದೀನಿ ಇಲ್ಲಿ, ಬಂದು ಜೆ ಸಿ ಬಿ ಅವರ ಕರೆದು ಹೇಳಿದ್ದಕ್ಕೆ ಕಲ್ಲು ಹಾಕಬೇಕಂತ ಹೇಳಿ ಅವ್ರು ಹೇಳಿದರು. ನೀರಿದ್ದರೆ ನಮಗೆ ಜೆ ಸಿ ಬಿ ಕೆಳಗೆ ಹೋಗ್ಲಿಕ್ಕೆ ಬಾರಂತ ನಮ್ಮ ಓನರ್ ಹೇಳಿದ್ದಾರೆ ಅಂತ ಹೇಳಿದರು. ನಾನು ಅದಕ್ಕೆ ಬಿಟ್ಟ ಇಂಜಿನಿಯರ್ ಹತ್ರ ಫೋನ್ ಮಾಡಿ ಕೇಳಿದ್ದೆ ನಾನು. ಅವ್ರು ಹೇಳಿದರು ಇಲ್ಲ, ನಾನು ಅವ್ರ ಹತ್ರ ಮಾತನಾಡಿದ್ದೀನಿ, ಕಲ್ಲು ಈಗ ಬರ್ತದೆ, ಯಾವಾಗ ಫೋನ್ ಮಾಡಿದ್ರೆ ಅಂದರೆ ಕಲ್ಲು ಈಗ ಬರ್ತದೆ ಕಲ್ಲು. ನಾನು 2 ದಿವಸ ಆಯ್ತು ಇಲ್ಲಿ ಕಾಯ್ದು, ನಾವು ನಮಗೆ ಇವರನ್ನು ನೋಡುವಾಗ ಎದುರು ಆಗ್ತಾರೆ, ನಮ್ಮ ಊರು ಆಚೆ ಕಡೆ ಇರೋದು. ಆದರೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ನಮ್ಗೆ ಎದುರು ಆಗ್ತದೆ, ಇನ್ನು ಇಲ್ಲಿ ಏನಾಗ್ತದೆ ಅಂತ ಹೇಳಿ. ಈಗ ಈ ಮನೆ ಒಂದು ರೆಡಿ ಆಗ್ತಾ ಉಂಟುದು, ಈಗ ಇವತ್ತು ರಾತ್ರಿ ಇದು ಬೀಳ್ತದೆ. ಇದು ಬಿದ್ದರೆ ಆಚೆ ಕಡೆ ಮನೆ ಒಂದುಂಟು, ಅವರು ಆ ಮನೆಯಲ್ಲಿ ಯಾರು ಸಹ ಅಲ್ಲ, ಬಡವರು ಇರೋದು, ಅವ್ರಿಗೆ ಗಂಡರು ಸಹ ಇಲ್ಲ ಮನೆಯಲ್ಲಿ. ಆದ ಕಾರಣ ನಾನು ಹೇಳ್ತಿದ್ದರೆ ತೆಗೆದಿದ್ದ ಇನ್ಚಾರ್ಜ್ ಯಾರು ತೆಗೆದಿದ್ದಾರೆ, ಆದಷ್ಟು ಬೇಗ ಈ ಬಡವರಿಗೋಸ್ಕರಾಗಿ ಈ ಕೆಲಸವನ್ನು ಮಾಡಿಸ್ಬೇಕಂತೇಳಿ ನಮ್ಮ ಸರ್ಕಾರ ಹತ್ರ ನಾನು ಬೇಡಿಕೊಳ್ತಾ ಇದ್ದೇನೆ. ಇದು ಇಲ್ಲಿಯ ಸ್ಥಳೀಯ ಜನರ ಮಾತು. ತುಂಬ ಭಯದಲ್ಲಿ ಸಮುದ್ರ ತಮ್ಮ ಮೇಲೆ ಎರಗ್ತದೆ ಎನ್ನುವ ಒಂದು ಭೀತಿ ಅವರನ್ನು ಆವರಿಸ್ತಾ ಇದೆ. ಕ್ರಮ ತಗೊಳ್ಬೇಕು, ಈ ಭಾಗದಲ್ಲಿ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕು ಅನ್ನುವ ಒಂದು ಒತ್ತಾಯನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು.